ನಮಸ್ಕಾರ 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 ಸ್ನೇಹಿತರೆ ನಾನು ನಿಮ್ಮ ಕಂಡಿಗೆ ಅಗ್ನಿ ಕೆ ಜಿ ಎಫ್ ಟೀಸರ್ ರಿಲೀಸ್ ಡೇಟ್ ಹತ್ತಿರ ಬರ್ತಿದ್ದಂಗೆ ಜನರಲ್ಲಿ ಸ್ವಲ್ಪ ತಳಮಳ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂತಂದರೆ ಫ್ಯಾನ್ಸು ಸಿನಿ ವೀಕ್ಷಕರೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ರೆ ಒಂದು ಹೈಯೆಸ್ಟ್ ವ್ಯೂಡ್ ವಿಡಿಯೋ ಮಾಡೋಣ ಅಂತೀರೆ ಫಸ್ಟ್ ಡೇನೇ ಒಂದು ಇಪ್ಪತ್ತೈದು ಮಿಲಿಯನ್ ದಾಟಿಸ್ಬೇಕು ಅಂತಿದ್ರೆ ಬಟ್ ಎಲ್ಲೋ ಒಂದು ಕಡೆ ಅವರಲ್ಲೆಲ್ಲ ಒಂದು ಚಿಂತೆ ಕಾಡ್ತಾ ಇದೆ ಯಾಕಂತಂದರೆ ನಮ್ಮ ಚಾಪ್ಟರ್ ಟು ಟೀಸರ್ ರಿಲೀಸ್ ಆಗ್ತಾ ಇರೋದು ಹೊಂಬಾಳೆ ಅವರ ಚಾನಲಲ್ಲಿ ಆ್ಯಂಡ್ ಇವಾಗ ಮಾತಾಡಬೇಕಾದ್ರೆ ಒಂದು ಹೊಂಬಾಳೆ ಚಾನಲಲ್ಲಿ ಒಂದು ಫೋರ್ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಎಲ್ರಿಗೂ ಯೋಚನೆ ಆಗಿರೋದು ಅಯ್ಯೋ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಗುರು ವ್ಯೂಸ್ ಕಡಿಮೆ ಆಗುತ್ತಾ ಆ ರೆಕಾರ್ಡೆಲ್ಲ ರೀಚ್ ಮಾಡೋಕ್ಕಾಗುತ್ತಾ ಬೇರೆ ಯಾವುದಾದ್ರೂ ಹೈಯರ್ ಸಬ್ಸ್ಕ್ರೈಬರ್ ಕೌಂಟ್ ಇರೋ ಚಾನಲಲ್ಲಿ ರಿಲೀಸ್ ಮಾಡಬೇಕಾಗಿತ್ತು ಅಂತ ಎಲ್ಲ ಅಂತ ಇದ್ದಾರೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನಿಜವಾಗ್ಲೂ ಆ ಸಬ್ಸ್ಕ್ರೈಬರ್ ಕೌಂಟು ಹೊಂಬಾಳೆ ಫಿಲ್ಮ್ಸ್ ಅವರ ಚಾನಲಲ್ಲಿ ರಿಲೀಸ್ ಮಾಡ್ತಾ ಇರೋದು ಕೆ ಜಿ ಎಫ್ಗೆ ಅಫೆಕ್ಟ್ ಆಗುತ್ತಾ ಅಂತ ಅಫೆಕ್ಟ್ ಆಗುತ್ತಾ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಈ ವಿಡಿಯೋನ ಫುಲ್ ನೋಡೋದು ಮಾತ್ರ ಬಿಡಿ ಮೊದಲನೇದಾಗಿ ವ್ಯೂಸ್ ಅಫೆಕ್ಟ್ ಆಗುತ್ತಾ ಇಲ್ವಾ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಎರಡು ವಿಷಯನ ಅರ್ಥ ಮಾಡ್ಕೋಬೇಕು ಒಂದು ಯೂಟ್ಯೂಬಲ್ಲಿ ವ್ಯೂಸ್ ಹೇಗೆ ಬರುತ್ತೆ ಎರಡನೇದು ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಯಾವಾಗ ಹೋಗುತ್ತೆ ಅಂತ ಇವೆರಡು ನಿಮ್ಮ ಫೈನಲ್ ವ್ಯೂಸ್ ಕೌಂಟ್ಗೆ ಅಫೆಕ್ಟ್ ಮಾಡುತ್ತೆ ಮೊದಲನೇದಾಗಿ ಯೂಟ್ಯೂಬ್ ವ್ಯೂಸ್ ಜಾಸ್ತಿ ಡಿಪೆಂಡ್ ಆಗೋದು ನಿಮ್ಮ ರೆಕಮೆಂಡೇಷನಲ್ಲಿ ಏನು ಬರ್ತಾ ಇದೆ ವಾಚ್ ನೆಕ್ಸ್ಟಲ್ಲಿ ಏನು ಬರ್ತಾ ಇದೆ ಅನ್ನೋದು ಮ್ಯಾಕ್ಸಿಮಮ್ ವ್ಯೂವರ್ಶಿಪ್ನ ಡ್ರಾ ಮಾಡುತ್ತೆ ನೋಟಿಫಿಕೇಷನ್ಸ್ ಅಲ್ಲ ನೋಟಿಫಿಕೇಷನಿಂದ ಮ್ಯಾಕ್ಸಿಮಮ್ ನಿಮಗೆ ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಕ್ಲಿಕ್ ಮಾಡಿ ನೋಡೋದು ನಿಜವಾಗ್ಲೂ ಸೊ ಜಾಸ್ತಿ ಡಿಪೆಂಡ್ ಆಗ್ತಿರೋದಿಲ್ಲಿ ರೆಕಮೆಂಡೇಶನ್ಸ್ ಮೇಲೆ ಆ್ಯಂಡ್ ಯೂಟ್ಯೂಬ್ ರೆಕಮೆಂಡ್ ಮಾಡೋ ಪ್ಯಾಟರ್ನೇ ಬೇರೆ ಇದೆ ಅಂದರೆ ಅದು ನಿಮ್ಮ ಕಂಪ್ಲೀಟ್ ಹಿಸ್ಟ್ರಿ ನೋಡುತ್ತೆ ನೀವು ಹಿಂದೆ ಏನು ಇದ್ರಿ ಯಾವ ರೀತಿ ವೀಡಿಯೋಸ್ ನೋಡ್ತೀರಾ ಯಾವ ರೀತಿ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಯಾವ ಜಾನು ಯಾವ ಭಾಷೆ ಅಂಡ್ ಏನು ಕಾಮಿಡಿನಾ ಮೋಟಿವೇಶನ್ನ ಇದೆಲ್ಲ ಯಾವುದೋ ರೀತಿ ಒಂದು ಕಾಂಪ್ಲಿಕೇಟೆಡ್ ಆಲ್ಗ್ರಿದಮ್ ಯೂಸ್ ಮಾಡಿ ಡಿಸೈಡ್ ಮಾಡಿ ನಿಮಗೆ ಆ ವೀಡಿಯೋಸ್ನ ತೋರಿಸುತ್ತೆ ಎಷ್ಟೋ ಸಲ ನೀವು ಸಬ್ಸ್ಕ್ರೈಬೇ ಆಗಿರೋಲ್ಲ ಅದೆಲ್ಲ ರೆಕಮೆಂಡೇಶನಲ್ಲಿ ಬರ್ತಾ ಇರುತ್ತೆ ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆ ಮ್ಯಾಚ್ ಸಿಕ್ಕಿರುತ್ತೆ ಒಂದು ರೀತಿ ನೀವು ಯೋಚನೆ ಮಾಡ್ತಿರೋದು ಕರೆಕ್ಟ್ ಇರ್ಬೋದು ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಕಡಿಮೆ ವ್ಯೂಸ್ ಆಗುತ್ತಾ ಅಂತ ಅದು ಕರೆಕ್ಟು ಬಟ್ ಯಾವಾಗ ಗೊತ್ತಾ ಒಂದು ಅನ್ನೋನ್ ಸಿನಿಮಾ ಟೀಸರೋ ಟ್ರೇಲರೋ ಹಾಡೋ ರಿಲೀಸ್ ಆಗಬೇಕಾದ್ರೆ ಗೊತ್ತಿಲ್ಲದೆ ಇರೋ ಸಿನಿಮಾನ ನಾನೇನಾದರೂ ನನ್ನ ಚಾನಲಲ್ಲಿ ಹಾಕೊಂಡ್ರೆ ಒಂದು ಸಾವಿರ ಜನ ನೋಡ್ಬೋದು ಅಷ್ಟೆ ಅದೇನೇ ನೀವು ತೊಗೊಂಡೋಗಿ ಈಗ ಆನಂದ್ ಆಡಿಯೋದಲ್ಲಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಒಂದು ಒಂದು ಸಾವಿರ ಜಾಗದಲ್ಲಿ ಹತ್ತು ಸಾವಿರ ಬರ್ಬೋದಷ್ಟೇ ಯಾಕೆಂತಲೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಬಟ್ ಕೆ ಜಿ ಎಫ್ ಆ ರೀತಿಯ ಸಿನಿಮಾ ಅಲ್ಲ ಕೆ ಜಿ ಎಫ್ ಒಂದು ಮ್ಯಾಗ್ನಮ್ ಓಪಸ್ ಸಿನಿಮಾ ಪ್ಲಸ್ ಇದು ಚಾಪ್ಟರ್ ಟು ಚಾಪ್ಟರ್ ಒನ್ ಯಾವ ರೀತಿ ದೊಡ್ಡ ರೇಂಜ್ಗೆ ಹಿಟ್ಟಾಗಿದೆ ಅಂತ ನಮಗೆ ಗೊತ್ತು ಯೂಟ್ಯೂಬಲ್ಲೇ ಒಂದು ದೊಡ್ಡ ದಾಖಲೆ ಕ್ರಿಯೇಟ್ ಮಾಡಿಬಿಟ್ಟಿದೆ ಅಷ್ಟು ಚಾನಲಲ್ಲಿ ಅಷ್ಟು ಮಿಲಿಯನ್ ಹೊಡೆದು ಸೊ ಅಷ್ಟು ಜನರ ಹಿಸ್ಟ್ರೀಲಿ ಕೆ ಜಿ ಎಫ್ ಇನ್ಫಾರ್ಮೇಷನ್ ಇದೆ ಅಷ್ಟು ಇನ್ಫಾರ್ಮೇಷನ್ನು ಯೂಟ್ಯೂಬಿಗೆ ಗೊತ್ತು ಸೊ ಯಾವಾಗಲೂ ನೀವು ಆ ಟೀಸರ್ನ ಹುಡುಕೊಂಡು ಫಿಲಮ್ ನೋಡಿದರೂ ಕೂಡ ಯೂಟ್ಯೂಬಲ್ಲಿ ಅದು ಗೊತ್ತಿರುತ್ತೆ ಯಾವ ಯಾವ ವೀಡಿಯೋಸ್ನ ನೋಡಿದ್ದಾರೆ ಅಂತ ಸೊ ನೀವು ಅದೇನಾದರೂ ಟೀಸರ್ ರಿಲೀಸ್ ಆದರೆ ಯೂಟ್ಯೂಬು ಪಕ್ಕಾ ಅಷ್ಟೂ ಜನಕ್ಕೆ ರೆಕಮೆಂಡ್ ಮಾಡೇ ಮಾಡುತ್ತೆ ಸೊ ನೀವು ವ್ಯೂವರ್ಶಿಪ್ ಏನು ಅನ್ಕೋತಾ ಇದ್ದೀರಾ ಕಡಿಮೆ ಸಬ್ಸಿಂದ ಕಡಿಮೆ ವ್ಯೂಸ್ ಬರುತ್ತೆ ಅಂತ ಅದು ನಿಜವಾಗ್ಲೂ ಅಫೆಕ್ಟ್ ಆಗೋದೇ ಇಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಚಾನಲಲ್ಲಿ ನಾನು ಇವತ್ತು ವೀಡಿಯೋ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಬರುತ್ತೆ ನಾನೇನಾದರೂ ಕೆ ಜಿ ಎಫ್ ಬಗ್ಗೆ ಇವತ್ತು ವೀಡಿಯೋ ಹಾಕಿದ್ರೆ ಅನಾಲಿಸು ಸರಿಯಾಗಿ ಇದ್ಬಿಟ್ರೆ ಅದು ಅರ್ಧ ಗಂಟೆಯಲ್ಲಿ ಮೊನ್ನೆ ನಾನು ಟೂ ಕೆ ಹೊಡೆದಿದ್ದೀನಿ ನಾನು ನನಗೆ ಗಾಬರಿ ಆಗೋಯ್ತು ಸೊ ಆ ರೀತಿ ಒಂದು ಹವ ಇರೋ ಕೆ ಜಿ ಎಫ್ಗೆ ನೀವು ಕಡಿಮೆ ಸಬ್ಸ್ಕ್ರೈಬರ್ಸ್ ಅಫೆಕ್ಟ್ ಆಗೋದೇ ಇಲ್ಲ ಯಾಕಂದರೆ ಅಪ್ಲೋಡ್ ಮಾಡ್ತಿದ್ದಂಗೆ ಜನ ಒಂದು ಕಡೆಯಿಂದ ಬರಲ್ಲ ಟ್ವಿಟರಿಂದ ಬರ್ತಾರೆ ಇನ್ಸ್ಟಾಗ್ರಾಮಿಂದ ಬರ್ತಾರೆ ಮಲ್ಟಿಪಲ್ ಪೇಜಸ್ಸಿಂದ ಬರ್ತಾರೆ ಫೇಸ್ಬುಕ್ಕಿಂದ ಬರ್ತಾರೆ ಯಾವಾಗ ರಿಲೀಸ್ ಆದ ತಕ್ಷಣ ಆ ನ್ಯೂಸ್ ಬರುತ್ತೆ ಎಲ್ಲ ಒಟ್ಟಿಗೆ ಯೂಟ್ಯೂಬ್ಗೆ ದಾಳಿ ಇಟ್ಟಾಗ ಯೂಟ್ಯೂಬ್ ಫಸ್ಟ್ ಗಾಬರಿ ಆಗುತ್ತೆ ಏನು ಗುರು ಹಿಂಗೆ ಬರ್ತಾ ಇದ್ದಾರೆ ಓಕೆ ಕೆ ಜಿ ಎಫ್ ಇದು ರಿಲೀಸ್ ಆಗಿರೋದು ಒಂದು ಕೆ ಜಿ ಎಫ್ ನೋಡಿದಾಗ ನ್ಯಾಪ್ಸ್ ಕೊಡುತ್ತೆ ಅಷ್ಟು ಜನಕ್ಕೆ ರೆಕಮೆಂಡೇಶನ್ಸ್ ಪಕ್ಕ ಹೋಗೇ ಹೋಗುತ್ತೆ ರೆಕಮೆಂಡೇಶನ್ ಹೋದ ತಕ್ಷಣ ನಿಮಗೆ ವ್ಯೂಸ್ ಟಾಕ ಠಾಕಾ ಟಾಕಾ ಬರೋದಕ್ಕೆ ಶುರುವಾಗುತ್ತೆ ನೋಟಿಫಿಕೇಷನ್ಸ್ ಮ್ಯಾಟರ್ ಆಗೋಲ್ಲ ನಾನು ಈಗಾಗಲೇ ಹೇಳ್ದಂಗೆ ನೋಟಿಫಿಕೇಷನ್ಸಿಂದ ತುಂಬ ಕಡಿಮೆನೇ ವ್ಯೂಸ್ ಬರೋದು ಯಾವಾಗ ವಾಚ್ ನೆಕ್ಸ್ಟಲ್ಲಿ ಯಾವಾಗ ರೆಕಮೆಂಡೇಶನಲ್ಲಿ ಹೋಗುತ್ತೆ ಇಮ್ಮಿಡಿಯೇಟಾಗಿ ವ್ಯೂಸ್ ಪಿಕ್ ಆಗುತ್ತೆ ಸಬ್ಸ್ಕ್ರೈಬರ್ ಇರುವಷ್ಟು ವ್ಯೂಸ್ ಬರೋಲ್ಲ ಯಾವತ್ತೂ ಅದ್ರದ್ದು ಪಟ್ಟು ಬೇಕಾದ್ರು ಬರುತ್ತೆ ನಿಮಗೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಇವಾಗ ಪವರ್ ಸ್ಟಾರ್ ಅವರ ಪವರ್ ಆಫ್ ಯೂತ್ ಸಾಂಗ್ ಏನಿದೆ ಹೊಂಬಾಳೆ ಅಲ್ಲಿ ರಿಲೀಸ್ ಆಗಿರೋದು ನಾಲ್ಕೂವರೆ ಮಿಲಿಯನ್ ವ್ಯೂಸ್ ಇದೆ ಇನ್ಫ್ಯಾಕ್ಟ್ ಹೈಯೆಸ್ಟ್ ವಾಚ್ ಲಿರಿಕಲ್ ವೀಡಿಯೋ ಅದು ಡೇ ಒನ್ನಲ್ಲಿ ಹೆಂಗೆ ಅವಾಗಿನ್ನೂ ಇನ್ನೂ ನಾನ್ನೂರಕ್ಕೆ ಸಬ್ಸ್ಕ್ರೈಬರ್ಸ್ ಇದ್ರು ಅಂತ ಅನಿಸುತ್ತೆ ಆದರೂ ಕೂಡ ಅದು ಹೆಂಗೆ ಅಷ್ಟೊಂದು ವ್ಯೂಸ್ ಆಗೋಯಿತು ಹೇಗೆ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆದ ದೊಡ್ಡ ದೇನೆ ಲಿರಿಕಲ್ ವೀಡಿಯೋಗಳನ್ನ ಹೇಗೆ ಬೀಟ್ ಮಾಡ್ತು ಆವಾಗ ಬರ್ತೀವಿ ನಾವು ಸೆಕೆಂಡ್ ಪಾಯಿಂಟ್ಗೆ ಟ್ರೆಂಡಿಂಗು ಒಂದು ಹಾಡು ಒಂದು ಟ್ರೇಲರು ಟೀಸರು ಟ್ರೆಂಡಿಂಗ್ ಬರೋದರಿಂದ ಪಾಸಿಟಿವ್ ಏನಪ್ಪ ಅಂತಂದರೆ ಬಿಲ್ಡಪ್ ಅಂತೂ ತೊಗೋತೀವಿ ಟ್ರೆಂಡಿಂಗ್ ಬಂದಿದೆ ಅಂತ ಬಟ್ ಅದಕ್ಕಿಂತ ಹೆಚ್ಚಾಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಹೋದರೆ ಅದರ ಬಗ್ಗೆ ಫೈನಲಿ ರೆಕಮೆಂಡೇಶನ್ ಬಂದಿಲ್ಲದೆ ಹೋದರೆ ಅವರಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡ್ತಾರೆ ಏನಿದು ಅಂತ ಸೊ ಅದೊಂದು ಕ್ಯೂರಿಯಾಸಿಟಿ ಸೊ ವೈಡರ್ ವರೇಂಜ್ ಆಫ್ ಆಡಿಯನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಿಂದ ಆಡಿಯನ್ಸ್ ಕ್ಲಿಕ್ ಮಾಡಿ ನೋಡೇ ನೋಡ್ತಾರೆ ಸೊ ಹಾಗಾಗಿ ಟ್ರೆಂಡಿಂಗ್ ಹೋಗೋದು ಮುಖ್ಯ ಹೊಂಬಾಳಲ್ಲಿ ರಿಲೀಸ್ ಆಗ್ತಿರೋದು ಟ್ರೆಂಡಿಂಗ್ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಯಾಕಪ್ಪ ಅಂತಂದರೆ ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ರ ನಂಬರ್ ಒನ್ ಟ್ರೆಂಡಿಂಗಲ್ಲಿ ಒಂದೊಂದ್ಸಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೆ ಇರೋ ವಿಡಿಯೋ ಇರುತ್ತೆ ಅದೇ ಸಿಕ್ಸ್ ಸೆವೆಂತ್ ಟ್ರೆಂಡಿಂಗಲ್ಲಿ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಇರೋದೆಲ್ಲ ವೀಡಿಯೋಸ್ ಇರುತ್ತೆ ಯಾಕೆ ಅಂತಂದರೆ ಟ್ರೆಂಡಿಂಗ್ ವರ್ಕ್ ಆಗೋದು ನಂಬರ್ ಆಫ್ ವ್ಯೂಸ್ ಮೇಲೆ ಅಲ್ಲ ಅವರು ವೈಡರ್ ವೆರೈಟಿ ಆಫ್ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ತಾರೆ ರೀಸೆಂಟಾಗಿ ಯೂಟ್ಯೂಬಲ್ಲಿ ರಿಲೀಸ್ ಆದಂಥ ಒಂದು ವೀಡಿಯೋನ ನೋಡ್ತಾ ಇದ್ದೆ ಅವರು ಅಂತ ಇದ್ದರು ಯಾವಾಗಲೂ ನಾವು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇರೋ ವೀಡಿಯೋಗಳನ್ನೇ ಟ್ರೆಂಡಿಂಗಿಗೆ ತೊಗೊಂಬಂದರೆ ಅದು ಡಿಸ್ಕರೇಜ್ ಮಾಡುತ್ತೆ ನೀವು ಸಪೋರ್ಟ್ ಮಾಡಬೇಕಾಗಿರೋದು ಚಿಕ್ಕ ಚಿಕ್ಕ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಏನಿರ್ತಾರೆ ಚಿಕ್ಕ ಏನಿರ್ತೀವಿ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅವರು ವೀಡಿಯೋಸ್ನೂ ಕೂಡ ಟ್ರೆಂಡಿಂಗ್ಗೆ ತೊಗೊಂಬರ್ಬೇಕು ಸೊ ಅವ್ರು ಎಷ್ಟು ಜನ ಎಷ್ಟು ಡಿಫ್ರೆಂಟ್ ಕೈಂಡ್ ಆಫ್ ಆಡಿಯನ್ಸ್ ಈ ವಿಡಿಯೋನ ನೋಡ್ತಾ ಇದ್ದಾರೆ ಆ್ಯಂಡ್ ಯಾವ ರೀತಿ ಚಾನಲ್ ಅಂತ ಚೆಕ್ ಮಾಡ್ತಾರೆ ಅದಕ್ಕೇ ಕೆಲವು ಸಲ ಆನಂದ್ ಆಡಿಯೋದಲ್ಲಿ ಬರೋ ವಿಡಿಯೋಗಳು ಟ್ರೆಂಡಿಂಗಿಗೆ ಬರೋಲ್ಲ ಯಾಕಂತಂದರೆ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಇದೆ ಇವತ್ತಿನ ದಿನ ಹೊಂಬಾಳೆಯಲ್ಲಿ ನಾಲ್ಕೂವರೆ ಲಕ್ಷ ಸಬ್ಸ್ಕ್ರೈಬರ್ ಕೌಂಟ್ ಇರೋದ್ರಿಂದ ಅದು ನಿಜವಾಗ್ಲೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಯಾಕೆಂತಂದರೆ ಕೆ ಜಿ ಎಫ್ ಟ್ರೈಲರು ಅಂತ ಟ್ರೆಂಡಿಂಗಿಗೆ ಬರುತ್ತೆ ಯಾವಾಗ ವಿಡಿಯೋ ಟ್ರೆಂಡಿಂಗಿಗೆ ಬರುತ್ತೆ ಆ ವೀಡಿಯೋ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಕ್ಲಿಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಪಾಠ ಪಾಠ ಮತ್ತೆ ಅಗೇನ್ ವ್ಯೂಸ್ ಬರೋದಕ್ಕೆ ಶುರುವಾಗುತ್ತೆ ಸೊ ಕೆ ಜಿ ಎಫ್ ಟ್ರೈಲರ್ ಏನಾದರೂ ನೀವು ಕಡಿಮೆ ಜನ ನೋಡ್ತಾರೆ ವ್ಯೂಸ್ ಕಡಿಮೆ ಆಗುತ್ತೆ ಹೊಂಬಾಳೆಯಲ್ಲಿ ಬಂದಿದ್ದಕ್ಕೆ ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಅದು ತಪ್ಪು ನಿಮಗಾಗಲೇ ಹೇಳ್ದಂಗೆ ಕೆ ಜಿ ಎಫ್ ಅನ್ನೋದು ಯಾರುವೇ ನೋಟಿಫಿಕೇಷನ್ ಬಂದು ನೋಡಬೇಕಾದಂಥ ಒಂದು ಟೀಸರ್ ಅಲ್ಲ ಎದ್ದ ತಕ್ಷಣ ಸರ್ಚ್ ಮಾಡಿ ನೋಡುವಂತಹ ಒಂದು ಟೀಸರು ಆ ಡೇಟ್ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇವಾಗ ಒಂಥರ ಎನ್ಗ್ರೇನ್ ಆಗ್ತಿದೆ ತುಂಬನೇ ಚೆನ್ನಾಗಿ ಪಬ್ಲಿಸಿಟಿ ಕೊಡ್ತಾಯಿದ್ದಾರೆ ಎಲ್ಲ ಕಡೆನೂ ಶೇರ್ ಆಗ್ತಿದೆ ಮಲ್ಟಿಪಲ್ ಚಾನಲ್ಸ್ ಶೇರ್ ಮಾಡೋದ್ರಿಂದ ಜನ ಸರ್ಚ್ ಮಾಡಿ ನೋಡ್ತಾರೆ ಡಿಫ್ರೆಂಟ್ ಸೈಡ್ಸಿಂದ ಬರ್ತಾರೆ ಯೂಟ್ಯೂಬ್ ಆಲ್ಗರಿಂದ ಮೊದಲು ಪಿಕ್ ಮಾಡಿ ಅವರ ರೆಕಮೆಂಡೇಶನಲ್ಲಿ ಹಾಕುತ್ತೆ ಬೇಗ ಟ್ರೆಂಡಿಂಗಲ್ಲಿ ಬರುತ್ತೆ ಸೊ ವ್ಯೂಸ್ ಕಡಿಮೆ ಆಗೋ ಸೀನೇ ಇಲ್ಲ ಆ್ಯಂಡ್ ವೈಡರ್ ವೆರೈಟಿಗೆ ಇದು ರೆಕಮೆಂಡ್ ಆಗುತ್ತೆ ನೀವು ಒಂದು ಚಾನಲಲ್ಲಿ ರಿಲೀಸ್ ಮಾಡಿದ್ರೆ ಯಾವುದೋ ಒಂದು ದೊಡ್ಡ ಸಬ್ಸ್ಕ್ರೈಬರ್ ಇರೋ ಚಾನಲಲ್ಲಿ ಬರೀ ಅವ್ರಿಗೆ ಮಾತ್ರ ರೆಕಮೆಂಡ್ ಆಗ್ತಾ ಇತ್ತು ಬಟ್ ಇವತ್ತು ಕೆ ಜಿ ಎಫ್ ಅಂದ ತಕ್ಷಣ ಕೆ ಜಿ ಎಫ್ ಅಂತ ಹುಡುಕಿರೋ ಎಲ್ಲರ ಪೇಜಲ್ಲಿ ರೆಕಮೆಂಡೇಷನಲ್ಲೂ ಕೂಡ ಅದು ಬಂದೇ ಬರ್ತೆ ಸೊ ಪ್ರತಿಯೊಂದು ಭಾಷೆ ಸಿನಿಮಾ ನೋಡೋರ ಪೇಜಲ್ಲಿ ಅದು ರೆಕಮೆಂಡ್ ಆಗೋದ್ರಿಂದ ವ್ಯೂಸ್ಗೆ ಮೋಸನೇ ಇಲ್ಲ ನನ್ನೀಗಾಗಲೇ ಹೇಳಿದಂಗೆ ಚಿಕ್ಕ ಚಾನಲ್ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಇದೆ ಪ್ಲಸ್ ವೈಡರ್ ಆಡಿಯನ್ಸ್ ನೋಡೋದ್ರಿಂದ ಬೇಗ ಟ್ರೆಂಡಿಂಗಲ್ಲಿ ಬರುತ್ತೆ ನೀವು ಏನೇನು ಅನ್ಕೋತಾಯಿದ್ರೆ ವ್ಯೂಸು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೆಲ್ಲ ರೆಕಾರ್ಡ್ನು ಮೀಟ್ ಮಾಡೋದಲ್ಲದಲ್ಲೇ ಬ್ರೇಕ್ ಕೂಡ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಆ ಚಿಂತೆನ ಬಿಟ್ಬಿಡಿ ಟೀಸರ್ ರಿಲೀಸ್ ಆಗುತ್ತಲ್ಲ ಅದನ್ನು ನೋಡಿ ಖುಷಿಪಡಿ ರೆಕಾರ್ಡೆಲ್ಲ ಆಮೇಲೆ ಹಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಇದು ನಿಮಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಲೈಕ್ ಕಮೆಂಟು ಶೇರೆಲ್ಲ ಮಾಡಿ ಇದೇ ರೀತಿಯ ಮಾತುಕತೆಗಾಗಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕೋನು ನೋಟಿಫಿಕೇಶನ್ ಬಟನ್ ಏನಿದೆಯಲ್ಲ ಅದನ್ನು ಟಂಗ್ ಅಂತ ಹೊಡೆದುಬಿಡಿ ಧನ್ಯವಾದಗಳು ನೋಡಿದ್ದಕ್ಕೆ